ವಿಜಯದಶಮಿ ಅನ್ನೋಷ್ಟರಲ್ಲಿ ಹಳ್ಳಿಗಳಿಗೆ ಕಾವೇರಿ ನೀರು ಮನೆ ಮನೆಗೆ ಹೋಗಿ ತಲುಪಲಿದೆ ಅಂತ ಡಿ ಕೆ ಶಿ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ ಈ ದಸರಾ ಹಬ್ಬ ಬರೋಷ್ಟರಲ್ಲಿ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಹಳ್ಳಿ ಜನರಿಗೆ ಮನೆ ಮನೆಗೆ ನಲ್ಲಿ ನೀರನ್ನು ಸಪ್ಲೈ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಮಾಹಿತಿ ತಿಳಿಸಿದ್ದಾರೆ ಡಿ ಸಿ ಎಂ ರವರು ಅನ್ನೋದನ್ನು ನೋಡೋಣ. ಕುಡಿಯೋ ನೀರಿಗೋಸ್ಕರ ಕಾವೇರಿ ನೀರನ್ನು ಐದನೇ ಸ್ಟೇಜ್ ನಮ್ಮ ಸರ್ಕಾರವೇ ಇದನ್ನು ಪ್ರಾರಂಭ ಮಾಡಿದ್ದು. ಏನಾದರೂ ಮಾಡಿ 110 ಹಳ್ಳಿಗಳಿಗೂ ನೀರು ಕೊಡಬೇಕು ಅಂತೇಳಿ ದಿಟ್ಟವಾದಂತಹ ಕಾರ್ಯಕ್ರಮವನ್ನು ರೂಪಿಸಿ ಅಂತಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಬಗೆಹರಿಸಿ ಫೈನಲ್ ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಕೆಲವು ಕಡೆಲ್ಲ ಕೆಲವು ಸಮಸ್ಯೆಗಳಿತ್ತು, ಲಿಂಕ್ ಪ್ರಾಬ್ಲಮ್ಸ್ ಅದೆಲ್ಲ ಒಂದೊಂದೇ ಸರ್ಟಿಫಿಕೇಟ್ ಮಾಡ್ಕೊಂಡು ಮುಂದಾಗಿದೆ. ಅದಕ್ಕೆ ಇನಾಗ್ರೇಟ್ ಮಾಡೋಕ್ಕೆ ಮುಂಚಿದ ಬಗ್ಗೆ ನನಗೆ ಸಮಾಧಾನ ಆಗಬೇಕು, ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು, ಒಂದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು. ಆದಷ್ಟು ಇಡೀ ಬೆಂಗಳೂರಿಗೆ 1400 ಈಗಾಗಲೇ ಕೊಡ್ತಾ ಇದ್ದೀವಿ. ಈಗ 750 ಎಂಎಲ್ ನೀರು ಈಗ ಹೊಸದಾಗಿ ಆ್ಯಡ್ ಆಗ್ತದೆ. ಕನಿಷ್ಠ 10 ಬೆಂಗಳೂರು ನಗರಕ್ಕೆ ಯಾವ ಥರದ ತೊಂದರೆಯನ್ನು ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಿದ್ದೀವಿ. ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ, ಮನೆ ಮನೆಗೂ ನೀರು ಕೊಡಲಿಕ್ಕೆ, ಮನೆ ಮನೆಗೂ ಜಲ, ಇದು ನಮ್ಮ ಸಂಕಲ್ಪ. ಈ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು, ಬೆಂಗಳೂರಿನಲ್ಲಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು, ಬಿಟ್ಟಿರಲಿಲ್ಲ. ಅವರಂತೂ ನಾನು ಮುಖ್ಯಮಂತ್ರಿಗೆ ಮತ್ತು ಸೋಮಶೇಖರ್ ಅವರನ್ನು ಮಾತಾಡಿ ಒಪ್ಪಿಸಿದ್ದೇವೆ. ಒಪ್ಪಿಸಿ ಅವರಿಗೆ ಟಿ ಡಿ ಆರ್ ಕೊಟ್ಟು ಅಲ್ಲಿ ಲಿಂಕ್ನ ಕೊಡ್ತಾ ಇದ್ದೀವಿ. ಸೊ ಆ ಕೆಲಸ ಕೂಡ ಆಗ್ತದೆ. ಇದು ಬಹಳ ಐದನೇ ಹಂತ. ಇದು ಸುಮಾರು 1 ಕ್ಷೇತ್ರಕ್ಕಲ್ಲ, ರಾಜರಾಜೇಶ್ವರ, ಬೆಂಗಳೂರು ಸೌತು, ಕೆಂಗೇರಿ, ಆನೇಕಲ್ಲು ಮತ್ತು ಯಶಪುರ, ಕಾಟ್ಮಂಡಪುರ, ಬೊಮ್ಮಳ್ಳಿ, ಹೀಗೆ ಮಹದೇವಪುರ, ಹೀಗೆ ಎಲ್ಲ ಭಾಗಕ್ಕೂ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗಕ್ಕೂ ಕೂಡ ನೀರನ್ನು ನಾವು ಒದಗಿಸಿಕೊಳ್ಳಿಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದನ್ನು ವಿಜಯದಶಮಿ ಆ ತಿಂಗಳಲ್ಲೇ ಇದನ್ನು ಉದ್ಘಾಟನೆ ಮಾಡಬೇಕು. ಆಸ್ಪತ್ರೆ ಮಾಡಲಿಕ್ಕಿಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬೃಹತ್ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ಈಗ ನಾನು ಫೈನಲ್ ತೊರೆಕಾಡಿಗೂ ಹೋಗ್ತೀನಿ, ಅಲ್ಲಿ ಕೆಲವು ಇಶ್ಯೂಸ್ ಇದೆ, ಎಲ್ಲ ಒಂದೊಂದೇ ಸಾಲ್ವ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಸರ್, ಮತ್ತೊಂದು ಸತ್ಯಗಾಲ ಯೋಜನೆ ಬಹಳ ವಿಳಂಬ ಆಗ್ತಾ ಇದೆ. ಸತ್ಯಗಾಲ ಯೋಜನೆಗೂ ವಿಸಿಟ್ ಮಾಡ್ತಾ ಇದ್ದೀನಿ, ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ, ಭಾಳಷ್ಟು ಇಶ್ಯೂಸ್ ಇದೆ. ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಟೈಮ್ ಆಗ್ತದೆ ಅಂತೇಳಿ ಅದಕ್ಕೆ ಪ್ರತ್ಯೇಕ ದಿನ ನಮ್ಮ ಚನ್ನಪಟ್ಟಣದಲ್ಲಿ ಸರ್ ಹೇಳಿದ್ದಾರೆ, ಸುರೇಶ್ ಬಹಳ ಮುತುವರ್ಜಿ ವಹಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ರು. ಈ ಅದು ಕೂಡ ನಾನು ರಾಜಕಾರಣ ಸಣ್ಣ ಏನಿದೆ ಅಭಿವೃದ್ಧಿ ಜನಕ್ಕೆ ನೀರು ಕೊಡಿಸೋಣ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಎದ್ದು ಮಾತನಾಡಿಸ್ತಾ ಇದ್ವು, ಮಳೆಗಾಲ ಬಂತಂದ್ರೆ ಸಾಕು ಸ್ವಿಮ್ಮಿಂಗ್ ಪೂಲ್ ತರ ಆಗಿದ್ವು. ಹೀಗಾಗಿ ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಕೇಳಿ ಬಂದ ಕಾರಣ ಡಿ ಕೆ ಶಿ ಅವರು ಟೈಮ್ನ ಡೆಡ್ ಲೈನ್ ಕೊಟ್ಟಿದ್ರು. ಇದಾದ ಬಳಿಕ ಅವರು ವಿದೇಶ ಪ್ರಯಾಣವನ್ನು ಸಹ ಮುಗಿಸ್ಕೊಂಡು ಬಂದರು. ಬಂದ ತಕ್ಷಣವೇ ಕಾರ್ಯಪ್ರವೃತ್ತರಾದಂತಹ ಅವರು ಎಲ್ಲೆಲ್ಲಿ ಡಾಂಬರೀಕರಣ ಆಗಿದೆ, ಎಲ್ಲೆಲ್ಲಿ ಪ್ಯಾಚ್ ವರ್ಕ್ಸ್ ಆಗಿದೆಯೋ ಅಲ್ಲೆಲ್ಲ ಕೂಡ ಹೋಗಿ ಕೆಲಸ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಖುದ್ದಾಗಿ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದ್ರು. ರಾತ್ರಿ ಹೊತ್ತು 11 ಶುರು ಮಾಡಿದಂತಹ ಬೆಂಗಳೂರು ರೌಂಡ್ಸನ್ನು ರಾತ್ರಿ 2:30 ಕೂಡ ನಡೆಸಿದ್ದಾರೆ. ಅಂದರೆ ಈ ಗುಣಮಟ್ಟ ಚೆಕ್ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ರು. ಬನ್ನಿ ಹಾಗಾದರೆ ಯಾವ ರೀತಿ ಪರೀಕ್ಷಿಸ್ತಾ ಇದ್ರು ಅನ್ನೋದನ್ನು ತೋರಿಸ್ತೇವೆ. ಬನ್ನಿ ಹಿಂದೆ
ಸ್ವಲ್ಪ ಹಿಂದೆ ಬನ್ನಿ, ಮೊಬೈಲ್ ತಗೊಂಡು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.